ಮುನಿರತ್ನಗೆ ಸಿಎಂ ಬಿಎಸ್ವೈ ಈಗ ಬುಲಾವ್. ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ಆರ್ಆರ್ ನಗರ ಟಿಕೆಟ್ ಬಗ್ಗೆ ಚರ್ಚೆಯನ್ನ ಮಾಡೋಕೆ ಕರೆದಿದ್ದಾರೆ. ಚುನಾವಣೆ ಗೆಲುವಿನ ರಣತಂತ್ರದ ಬಗ್ಗೆ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಮುನಿರತ್ನಗೆ ಸಿಎಂ ಬಿಎಸ್ವೈ ಬುಲಾವ್ ಮಾಡಿದ್ದಾರೆ. ಈಗ ಮುನಿರತ್ನ ಅವರು ಮುಖ್ಯಮಂತ್ರಿಗಳ ಬಳಿಗೆ ಹೋಗಬೇಕಾಗತ್ತೆ. ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅವರನ್ನ. ಈಗ ಹೆಂಗಾದ್ರೂ ಕೂಡ ಒಂದು ಕ್ಲಿಯರ್ ಆಗಿದೆ, ಚುನಾವಣೆ ಟಿಕೆಟ್ ಅಂತೂ ಗ್ಯಾರಂಟಿ ಆಗಿದೆ. ಸೊ ಹಾಗಾಗಿ ಈಗ ಚುನಾವಣೆಯ ರಣತಂತ್ರಗಳು ಏನು, ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ಮಾಡಬೇಕು ಏನು, ಇವೆಲ್ಲವೂ ಕೂಡ ಈಗ ಈ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ಮುಖ್ಯಮಂತ್ರಿಗಳು ಕರೆದು ಮಾತುಕತೆಯನ್ನು ನಡೆಸೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ನನ್ನ ಸಹೋದ್ಯೋಗಿ ರವೀಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಎಲ್ಲವೂ ಕೂಡ ಈಗ ಕಾನೂನು ತೊಡಕುಗಳೇನಿತ್ತು ಅದು ಒಂದು ಕ್ಲಿಯರ್ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ, ಬಟ್ ಹೈಕೋರ್ಟದ್ದು ಬೇರೆ ವಿಚಾರ. ಆದರೆ ಸದ್ಯಕ್ಕೆ ಇರುವಂತಹ ರೀತಿಯಲ್ಲಿ ಈಗ ಬಿಜೆಪಿ ಟಿಕೆಟ್ ಕೊಡೋದು ಕನ್ಫರ್ಮ್ ಆಗಿದ್ದಾಗ ಮುನಿರತ್ನ ಅವರಿಗೆ, ಅರುಣ್ ಈಗಾಗಲೇ ಹೇಳದಂತೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ಬಿಜೆಪಿ ಕಾಯ್ತಾ ಇತ್ತು, ಬಿಜೆಪಿ ಹೈಕಮಾಂಡ್ ಕೂಡ ಕಾಯ್ತಾ ಇತ್ತು ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ 3 ದಿನಗಳ ಹಿಂದೆ ನಡೆದಂತಹ ಸಂಸದೀಯ ಮಂಡಳಿ ಸಭೆ ಏನಿತ್ತು ಆ ಸಭೆಯಲ್ಲೂ ಕೂಡ ಈಗಾಗಲೇ ನಾವು ನೋಡ್ತಾ ಇರ್ಬೋದು. ಆ ಒಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೋಸ್ಕರವಾಗಿಯೇ ಈಗ ಮುನಿರತ್ನ ಅವರು ಆಗಮಿಸಿರ್ತಕ್ಕಂಥದ್ದು, ಅವರು ತೆರಳ್ತಾ ಇರತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಅಂದರೆ ಈ ಒಂದು ವಿಚಾರವಾಗಿ ಎಲ್ಲೋ ಒಂದು ಕಡೆ ಆ ಒಂದು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಆ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಬಳಿಕ ಆ ಒಂದು ಮುಖ್ಯಮಂತ್ರಿ ಇದು ಮುನಿರತ್ನ ಅವರನ್ನು ಕೂಡ ಬುಲಾವ್ ಕೊಟ್ಟಿದ್ರು, ಅವ್ರ ಜೊತೆ ಮಾತುಕತೆ ನಡೆಸಬೇಕು ಅಂತಲೂ ಕೂಡ. ಹಾಗಾಗಿ ಮುನಿರತ್ನ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಪ್ರಮುಖವಾಗಿ ಬಿಜೆಪಿ ವಲಯದಲ್ಲೂ ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ನೋಡಿಕೊಂಡು ಮುನಿರತ್ನ ಅವರ ಟಿಕೆಟ್ ಕನ್ಫರ್ಮ್ ಮಾಡೋದ್ರ ಬಗ್ಗೆ ಕೂಡ ಮಾತುಕತೆ ನಡೆದಿತ್ತು. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಈ ಒಂದು ಮುನಿರತ್ನ ಅವರ ಟಿಕೆಟನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ನಾವು ನೋಡ್ತಾ ಇರಬೇಕಾದ ದೃಶ್ಯಾವಳಿಗಳು, ಮುಖ್ಯಮಂತ್ರಿಗಳು ಒಂದು ಕೃಷ್ಣಾದಲ್ಲಿದ್ದಾರೆ, ಹಾಗಾಗಿ ಕೃಷ್ಣಾದಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆಗಳಲ್ಲೂ ಕೂಡ ಭಾಗವಹಿಸೋದಕ್ಕೆ ಕೂಡ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಕೃಷ್ಣಾಗೆ ಹೋಗಿ ಮುನಿರತ್ನ ಅವರು ಭೇಟಿಯಾಗಲು ಈಗಾಗಲೇ ಓಡ್ತಾ ಇರತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಲ್ಲಿ ಈಗಾಗಲೇ ಕೃಷ್ಣಾಕ್ಕೆ ತೆರಳಿ ಅಲ್ಲಿ ಮುನಿರತ್ನ ಅವರು ಅಲ್ಲಿ ಒಂದು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಅಫಿಷಿಯಲ್ ಮೀಟಿಂಗ್ ಇರೋದ್ರಿಂದ ಅಲ್ಲೇ ತೆರಳಿ ಭೇಟಿ ಮಾಡೋದಕ್ಕೆ ಈಗಾಗಲೇ ಪಕ್ಕದಲ್ಲಿ ಕಾವೇರಿ ಪಕ್ಕದಲ್ಲಿ ಇರತಕ್ಕಂಥ ಕೃಷ್ಣಾಗೆ ತೆರಳ್ತಾ ಇರತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ ಈ ಒಂದು ಟಿಕೆಟ್ ಘೋಷಣೆ ವಿಚಾರವಾಗಿ ಅಧಿಕೃತವಾಗಿ ಇವತ್ತು ಸಂಜೆ ಒಳಗಡೆ ಪ್ರಕಟ ಮಾಡ್ತಾರೆ, ನಾಳೆ ಬೆಳಗ್ಗೆ ಬಿ ಫಾರಂ ಕೂಡ ಮುನಿರತ್ನ ಅವರಿಗೆ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಇದೇ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಷ್ಟು ದಿನಗಳ ಕಾಲ ಡಿಲೇ ಮಾಡಿದ್ದು ಅಂತ ಕೂಡ ಬಿಜೆಪಿ ವಲಯದಲ್ಲೇ ಹೇಳ್ತಾ ಇರತಕ್ಕಂಥದ್ದು ಅರುಣ್. ಓಕೆ, ಹಾಗಿದ್ದಾಗ ಈಗ ಇವತ್ತೇ ಟಿಕೆಟ್ ಅನೌನ್ಸ್ ಆಗುತ್ತೆ. ಈಗ ಹೇಳ್ತಾ ಇದ್ರಲ್ಲ ಅನೇಕ ಬಿಜೆಪಿ ನಾಯಕರು 16ರವರೆಗೂ ಟೈಮ್ ಇದೆ ರೀ, ಯಾವಾಗ ಬೇಕಾದರೂ ಅನೌನ್ಸ್ ಆಗ್ಬಹುದು ಅಂತ ಹೇಳಿ. ಸೊ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗಿದೆ, ಇವತ್ತೇ ಅನೌನ್ಸ್ ಮಾಡ್ತಾರೆ ಯಾವ ಹಿಂದೇಟನ್ನು ಕೂಡ ಹಾಕಲ್ವಾ ಆಗಿದ್ದಾಗ, ಅಥವಾ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಟಿಕೆಟ್ ಅನ್ನು ಘೋಷಣೆ ಮಾಡ್ಬೇಕು, ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗತ್ತಾ ಇವರು? ಅರುಣ್ ಈಗಾಗಲೇ ಟಿಕೆಟ್ ಬಗ್ಗೆ ಎಲ್ಲ ರೀತಿಯ ಚರ್ಚೆಗಳು ಕೂಡ ಅಂತಿಮಗೊಂಡಿದೆ, ಮತ್ತೆ ಮೊನ್ನೆ ನಡೆದಂತಹ ಪ್ರಧಾನಿಯವರ ನೇತೃತ್ವದಲ್ಲಿ ನಡೆದಂತಹ ಒಂದು ಚುನಾವಣಾ ಸಮಿತಿ ಸಭೆಯಲ್ಲೂ ಕೂಡ ಇದೇ ರೀತಿಯ ಚರ್ಚೆ ಆಗಿರತಕ್ಕಂಥದ್ದು ಈ 2 ಕ್ಷೇತ್ರಗಳ ಬಗ್ಗೆ. ಹಾಗಾಗಿ ಹಾಗೆ ಸಂಪರ್ಕದಲ್ಲಿ ಈಗ ಸಿಎಂ ಭೇಟಿಗೆ ಮುನಿರತ್ನ ಅವರು ತೆರಳಿದ್ದಾರೆ. ದೃಶ್ಯಾವಳಿಗಳನ್ನು ನಿಮಗೆ ಈಗಾಗಲೇ ನೇರ ದೃಶ್ಯಾವಳಿಗಳನ್ನು ತೋರಿಸಿದ್ವಿ. ಅವರು ಕಾವೇರಿ ನಿವಾಸಕ್ಕೆ ತೆರಳಿದ್ರು, ಬಟ್ ಅದು ಅಧಿಕೃತವಾಗಿ ಅವರ ನಿವಾಸ ಆಗಿತ್ತು. ಅಲ್ಲಿಂದ ನೇರವಾಗಿ ಅವರು ಆಗಮಿಸ್ತಾ ಇದ್ದಿದ್ದು ಕೃಷ್ಣಾಗೆ. ಕಾರಣ ಯಾವುದೇ ಮೀಟಿಂಗ್ಗಳಾಗಿರ್ಬೋದು, ಏನೇ ಚರ್ಚೆಗಳಾಗಿರ್ಬೋದು, ಇಂಥ ವಿಚಾರಗಳ ಚರ್ಚೆ ಆಗಬೇಕು ಅಂದರೆ ಅದು ಕೃಷ್ಣಾದಲ್ಲಿ ನಡೆಯುತ್ತೆ. ಹಾಗಾಗಿ ಕಾವೇರಿ ನಿವಾಸಕ್ಕೆ ಹೋಗಿ ಅಲ್ಲಿಂದ ಕೃಷ್ಣಾ ಕಚೇರಿಗೆ ಬಂದರು. ಕೃಷ್ಣಾಗೆ ಈಗ ತೆರಳಿದ್ದಾರೆ, ಅಲ್ಲಿ ಬಂದು ತಲುಪಿದ್ದಾರೆ, ಭೇಟಿ ಮಾಡುವಂತೆ ಬುಲಾವನ್ನು ನೀಡಿದರು ಮುಖ್ಯಮಂತ್ರಿಗಳು. ಆ ನಿಟ್ಟಿನಲ್ಲಿ ಈಗ ಬಂದು ತಲುಪಿದ್ದಾರೆ. ಓಕೆ ಎಸ್ ರವೀಶ್, ಹಾಗಿದ್ದಾಗ ಈಗ ಹೈಕಮಾಂಡ್ ಈಗ ಘೋಷಣೆ ಇವತ್ತೇ ಮಾಡುತ್ತಾ ಅಥವಾ ನಾಳೆವರೆಗೂ ವೇಟ್ ಮಾಡಬೇಕಾಗತ್ತಾ ಅವರು? ಇವತ್ತು ಸಂಜೆ ಒಳಗಡೆ 2 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಅಧಿಕೃತವಾಗಿ ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಇನ್ನೊಂದು ಸಾಧ್ಯತೆಯೂ ಕೂಡ ಇದೆ ಅಂದರೆ, ನೇರವಾಗಿ ನಾಳೆ ಒಂದು 7 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕರೆದು ಬಿ ಫಾರಂ ಅನ್ನು ಕೂಡ ಕೊಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈಗಾಗಲೇ ಕೆಲ ಅಭ್ಯರ್ಥಿಗಳು ಕೂಡ ಹೇಳಿದ್ದಾರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಈಗಾಗಲೇ ಬರಬೇಕಾಗುತ್ತೆ ದೇಶಪಾಂಡೆ ಭವನಕ್ಕೆ, ಅಂದರೆ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಬಿಜೆಪಿ ನಗರ ಕಚೇರಿಗೆ. ಆ ಒಂದು ನಗರ ಕಚೇರಿಗೆ ಬರೆದೋದಕ್ಕೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಸುಪ್ರೀಂ ಕೋರ್ಟ್ ತೀರ್ಪಿಗೋಸ್ಕರ ಕಾಯ್ತಾ ಇದ್ರು. ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ 7 ಕ್ಷೇತ್ರಗಳನ್ನು ಒಂದು ಅಭ್ಯರ್ಥಿಗಳ ಘೋಷಣೆಯನ್ನು ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ರು. ಒಂದು ವೇಳೆ ಏನಾದರೂ ಶಿರಾ ಕ್ಷೇತ್ರನ ಘೋಷಣೆ ಮಾಡಿ ರಾಜರಾಜೇಶ್ವರಿ ನಗರ ಕ್ಷೇತ್ರ ಉಳಿಸ್ಕೊಂಡೇ ಆದರೆ ಅದು ಬೇರೆ ಬೇರೆ ರೀತಿಯ ಗೊಂದಲಕ್ಕೂ ಕೂಡ ಕಾರಣ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಆ ಒಂದು ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೋಸ್ಕರವಾಗಿ ಶಿರಾ ಕ್ಷೇತ್ರವನ್ನು ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ರು. ಈಗಾಗಲೇ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ, ಹಾಗಾಗಿ ಮುನಿರತ್ನ ಅವರಿಗೆ ಬಹುತೇಕ ಟಿಕೆಟ್ ಖಚಿತವಾಗಿದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ನಾಳೆ ಬೆಳಿಗ್ಗೆ ಮುನಿರತ್ನ ಅವರಿಗೆ ಬಿ ಫಾರಂ ಕೂಡ ಕೊಡುತ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು
ಅರುಣ್. ಓಕೆ, ಟಿಕೆಟ್ ಕೊಡೋದಾಯ್ತು, ಎಲ್ಲವೂ ಕೂಡ ಒಂದ್ ಕಡೆಗೆ ಆಯ್ತು. ಈಗ ಮುಖ್ಯಮಂತ್ರಿಗಳು ಮುನಿರತ್ನ ಅವರ ಕರೆದಿರುವಂತಹ ಉದ್ದೇಶ ಏನು ಆಗಿದ್ರೆ? ಸೊ ಟಿಕೆಟ್ ಘೋಷಣೆ ಅಂತೂ ಗ್ಯಾರಂಟಿ ಆಗುತ್ತೆ, ಅದಕ್ಕಿಂತಲೂ ಮುಂಚಿತವಾಗಿ ರಣತಂತ್ರವನ್ನ ರೂಪಿಸೋದಾ ಅಥವಾ ಬೇರೆ ಏನೇನಾದರೂ ಫಾರ್ಮ್ಯಾಲಿಟೀಸ್ ಕರೆದಿರೋದಾ? ಸಹಜವಾಗಿಯೇ ಮುನಿರತ್ನ ಅವರ ರಾಜೀನಾಮೆಯಿಂದನೂ ಕೂಡ ಒಂದು ಯಡಿಯೂರಪ್ಪನವರ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಸಾಧ್ಯ ಆಗಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಂಬಿದವರಿಗೆ ಒಂದು ರೀತಿಯಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕು, ಮತ್ತು ಈ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿಯ ರಣತಂತ್ರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುನಿರತ್ನ ಅವರನ್ನು ಕೂಡ ಕರೆದಿರ್ತಕ್ಕಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಯೂ ಕೂಡ ಯಡಿಯೂರಪ್ಪನವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾಗಿ ಮುಂದಿನ ಕಾರ್ಯತಂತ್ರಗಳು ಏನಿರಬೇಕು ಅನ್ನೋದ್ರ ಬಗ್ಗೆ, ಜೊತೆಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುನಿರತ್ನ ಅವರಿಗೆ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು ಅಂತಲೂ ಕೂಡ ಈಗಾಗಲೇ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ತೆರಳಿರ್ತಕ್ಕಂಥದ್ದು. ಇನ್ನೇನೇ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಅವರಿಬ್ಬರು ಕೂಡ ಮಾತುಕತೆಯನ್ನು ಕೂಡ ನಡೆಸ್ತಾರೆ ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.